ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಇವರು ಸ್ಪೆಸಿಫಿಕ್ಕಾಗಿ ಒಂದು ಕ್ವೆಶನ್ ಕೇಳಿದ್ದಾರೆ, ನಾವು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಇಲ್ವಾ ಅದನ್ನು ದಯವಿಟ್ಟು ಹೇಳಿ ಅಂತ ಹೇಳಿದ್ದಾರೆ. ಅದರ ಜೊತೆ ಇನ್ನುಳಿದ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಬಿಸ್ನೆಸ್ಗೆ ಏನು ಮುಖ್ಯವಾಗಿರಬೇಕು ಅಂತ ಹೇಳ್ತೀನಿ. ಸೊ ಬಿಸ್ನೆಸ್ಗೆ ಮುಖ್ಯವಾಗಿ ಕಿರುಬೆರಳು ಸಾಕಷ್ಟು ಎತ್ತರವಾಗಿರಬೇಕು, ಅಂದರೆ ಸೂರ್ಯ ಬೆರಳನ್ನು ಒಂದು ಥರ್ಡ್ ಪ್ಯಾರೇಜ್ವರೆಗೂ ರೀಚ್ ಆಗೋ ಥರ ಇರಬೇಕು. ಮತ್ತು ಈ ಬುಧ ಪರ್ವದಲ್ಲಿ ಯಾವುದೇ ಒಂದು ನೆಗೆಟಿವ್ ಒಂದು ಲೈನ್ಸು ಇರಬಾರ್ದು. ಮತ್ತು ಎರಡರಿಂದ ಮೂರು ಈ ಥರ ಉದ್ದವಾದ ರೇಖೆಗಳು ಒಂದು ಬುಧ ಪರ್ವತದಲ್ಲಿ ಇರಬೇಕು. ನೋಡಿ, ಇಲ್ಲಿ ಈ ಥರ ಇರುವಂಥ ಕೆಲವು ರೇಖೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಥರ ರೇಖೆಗಳಿದ್ದಾಗ ವ್ಯಕ್ತಿ ತುಂಬ ಶುಭ ಅಂತ ಹೇಳ್ಬೋದು, ತುಂಬ ಉತ್ತಮವಾದಂಥ ಬುದ್ಧಿಶಕ್ತಿಯಿಂದ ವ್ಯಾಪಾರವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮತ್ತು ಇಲ್ಲಿಂದ ಒಂದು ರೇಖೆ ಬುಧ ಪರ್ವತವನ್ನು ತಲುಪಿರೋದು, ಅಂದರೆ ಈ ಬುದ್ಧಿ ರೇಖೆಯಿಂದ ಒಂದು ಬ್ರ್ಯಾಂಚು ಗುರುಗ ಒಂದು ಹೋಗಿ ಬುಧ ಪರ್ವತವನ್ನು ತಲುಪಿರೋದು ಸಹ ಇವರ ವ್ಯಾಪಾರದ ಕೌಶಲ್ಯತೆಯನ್ನು ಹಿಮ್ಮಡಿಗೊಳಿಸುತ್ತೆ ಅಂತ ಹೇಳ್ಬೋದು. ಸೊ ಅದರ ಜೊತೆಗೆ ನಮಗೆ ಉಳಿದಂತೆ ಮನೆಗೆ ಒಂದು ಹಣಕ್ಕೆ ಹೆಸರಾಗಿರುವಂಥ ಒಂದು ಪರ್ವ ಅಂದರೆ ಅದು ಗುರುಪರ್ವ. ಗುರುಪರ್ವದಲ್ಲಿ ಸಹ ತುಂಬ ಉತ್ತಮವಾದಂಥ ಚಿಹ್ನೆಗಳಿದ್ದಾಗ ಹಣಕಾಸು, ಅಂದರೆ ಗುರು ಹಣವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಹಣ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಜೀವನ ರೇಖೆ ಎಂದು ಒಂದು ರೇಖೆ ಸ್ಟ್ರೈಟಾಗಿ ಗುರುಪರ್ವತದ ಕಡೆ ಹೋಗಿರೋದು ಸಹ ಅತ್ಯಂತ ಶುಭ ಅಂತ ಹೇಳ್ಬೋದು. ಮತ್ತು ಈ ಒಂದು ರೇಖೆ ಇರೋದನ್ನು ಕಾಣ್ಬೋದು, ಇಲ್ಲೊಂದು ರೇಖೆ ಹೇಗೆ ಉದ್ದವಾದಂಥ ರೇಖೆ ಇರೋದನ್ನು ಕಾಣಿಸುತ್ತೆ. ಸೊ ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅಂತ ಹೇಳ್ಬೋದು. ಮುಖ್ಯವಾಗಿ ಶನಿ ಪರ್ವತದ ಕೆಳಗೆ ನೋಡ್ಬೇಕು ನಾವು. ಶನಿ ಪರ್ವನೆ ಅಂದರೆ ಇದನ್ನು ನಾವು ಹಣವನ್ನು ಬಹಳ ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ನೋಡ್ತೀವಿ. ಯಾರಿಗೆ ಸ್ಪಷ್ಟವಾಗಿ ಒಂದು ರೇಖೆ ಇರುತ್ತೆ ಅವರು ಜೀವನದಲ್ಲಿ ನಿಸ್ಸಂಶಯವಾಗಿ ಹಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಅದು ಯಾವ ಮೂಲಕ ಹಣವನ್ನು ಮಾಡ್ತಾರೆ ಅನ್ನೋದು ಆ ಭಾಗ್ಯ ರೇಖೆ ಯಾವ ಕಡೆಯಿಂದ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದು ಚಂದ್ರ ಪರ್ವತದ ಕಡೆಯಿಂದ ಬರ್ತಾ ಇರೋದ್ರಿಂದ ಸೊ ಥರ್ಡ್ ಪರ್ಸನ್ ಅಂದರೆ ಬೇರೆ ವ್ಯಕ್ತಿಗಳ ಸಹಾಯದಿಂದ, ಅಂದರೆ ಗ್ರಾಹಕರು ಅಂತಲೂ ಆಗುತ್ತೆ. ಸೊ ಯಾರಿಗೆ ಚಂದ್ರ ಪರ್ವತದಿಂದ ಒಂದು ಲೈನ್ ಬಂದಿರುತ್ತೆ ಅವ್ರಿಗೆ ಗ್ರಾಹಕರಿಂದ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಹೀಗೆ ಗ್ರಾಹಕರ ಕಡೆಯಿಂದ ಹಣ ಬರುತ್ತೆ, ವ್ಯಾಪಾರ ಮಾಡಬಹುದು. ಇವರು ಅತ್ಯುತ್ತಮವಾದಂಥ ವ್ಯಾಪಾರವನ್ನು ಸಹ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಜೀವನ ರೇಖೆಯಿಂದ ನೋಡಿ ಊರ್ಧ್ವ ರೇಖೆ ಈ ಒಂದು ಕಾಲಘಟ್ಟದಲ್ಲಿ ಹೀಗೆ ಮೂರು ಕಾಲಘಟ್ಟದಲ್ಲಿ ಬಂದಿರೋದನ್ನು ಕಾಣಿಸುತ್ತೆ. ಒಂದು 26-27 ಅನ್ಬೋದು, ಇನ್ನೊಂದು ಒಂದು 34-35 ಆಸುಪಾಸಲ್ಲಿ, ಮತ್ತು ಇನ್ನೊಂದು 40-41 ಆಸುಪಾಸಲ್ಲಿ ಇವ್ರಿಗೆ ಅತ್ಯಂತ ಶುಭದಾಯಕ ಪೀರಿಯಡ್ ಅಂತ ಹೇಳ್ಬೋದು. ಮತ್ತು ಶುಕ್ರ ನೋಡಿ, ಶುಕ್ರ ಪರ್ವತ ಸಹ ಉತ್ತಮವಾಗಿ ಎತ್ತರವಾಗಿರೋದ್ರಿಂದ ಇವರು ಉತ್ತಮವಾದಂಥ ಲಕ್ಸುರಿ ಲೈಫನ್ನು ಸಹ ಹೊಂದುತ್ತಾರೆ ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳ ಫಸ್ಟ್ ಪ್ಯಾಲೇಜು ಆತ್ಮವಿಶ್ವಾಸವನ್ನು ಸೂಚಿಸಿದರೆ ಎರಡನೇ ಪ್ಯಾಲೇಜು ಒಂದು ತಾರ್ಕಿಕ ಮನೋಭಾವವನ್ನು ಸೂಚಿಸುತ್ತೆ. ತಾರ್ಕಿಕ ಮನೋಭಾವ ಜಾಸ್ತಿ ಇರೋದರಿಂದ ಇವರ ಒಂದು ಕಾನ್ಫಿಡೆನ್ಸ್ ಎಷ್ಟೇ ಇದ್ರೂ ಅದನ್ನು ಹೊರಗೆ ಹೆಚ್ಚಿ ಅದು ನಿರ್ಧಾರ ಸರಿ ಇದೆ ಅಂತ ಗೊತ್ತಾದ ಮೇಲೇ ಅವರು ಡಿಸಿಷನನ್ನು ತೊಗೊತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ಅವಸರಕ್ಕೆ ಬಿದ್ದು ನಿರ್ಧಾರ ತೊಗೊಳ್ಳೋದಿಲ್ಲ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇದನ್ನು ಯಶಸ್ಸಿನ ರೇಖೆ ಅಥವಾ ಸಕ್ಸಸ್ ಲೈನ್ ಅಂತ ಕರಿತೀವಿ. ಈ ಸಕ್ಸಸ್ ಲೈನ್ಗೆ ಬಿಗಿನಿಂಗಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿರೋದು ಸಕ್ಸಸ್ಸನ್ನು 100% ಇವರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಅದನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಹೀಗೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿಂದ ಒಂದು ರೇಖೆನೂ ಸಹ ಈಗ ಮತ್ತೆ ಜಾಯಿನ್ ಆಗಿರೋವಂಥದ್ದು ಈ ಕಡೆಯಿಂದ ಹೋಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇವರು ಲೈಫಲ್ಲಿ ಬಹಳ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಹೀಗೊಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಸೊ ಈ ಥರ ಒಂದು ರೇಖೆ ಇದ್ದರೆ ಇದನ್ನು ನಾವು ಲೈನ್ ಆಫ್ ವೀನಸ್, ಇದನ್ನು ಏನಂತಾರೆ, ವೀನಸ್ ಗ್ರಿಡಲ್ ಅಂತ ಕರೀತಾರೆ.
ಸೊ ಈ ಒಂದು ಇದು ಇವರು ಸೆನ್ಸಿಟಿವ್ನೆಸ್ಸನ್ನು ಸೂಚಿಸುತ್ತೆ. ಅವರು ತುಂಬ ಸೆನ್ಸಿಟಿವ್ ಇರ್ತಾರೆ, ಭಾಳಷ್ಟು ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ವಿಚಲಿತರಾಗ್ತಾರೆ. ಹಾಗಾಗಿ ಇವರ ಒಂದು ಸೆನ್ಸಿಟಿವ್ನೆಸ್ಸನ್ನು ಆದಷ್ಟು ಕಡಿಮೆ ಮಾಡಬೇಕು. ವ್ಯವಹಾರಿಕವಾಗಿ ಇರಬೇಕಂದ್ರೆ ಸೆನ್ಸಿಟಿವ್ನೆಸ್ಸನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ ನೋಡಿ, ಇದು ವಿದ್ಯಾರ್ಹಕ್ಕೆ ಸೊ ತುಂಬ ಉತ್ತಮವಾದಂಥ ವಿದ್ಯೆಯನ್ನು ಸಹ ಇವರು ಹೊಂದುತ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿಂದ ಒಂದು ರೇಖೆ ಬರ್ತಾ ಇರೋದ್ರಿಂದ ಇದು ಅಷ್ಟೇ, ಲೈಫಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಸಹ ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಇವರು ಮ್ಯಾರೇಜ್ ಸ್ವಲ್ಪ ಲೇಟಾಗಾದ್ರೂ ತುಂಬ ಚೆನ್ನಾಗಿರುತ್ತೆ. 32-33 ಆಸ್ಪಾಸಲ್ಲಿ ಇವರಿಗೆ ಮ್ಯಾರೇಜ್ ಆಗ್ಬೋದು. ಸೊ ಟ್ರಾವೆಲ್ ಲೈನ್ಸ್ ಸಹ ಇರೋದರಿಂದ ಇವರು ಲೈಫಲ್ಲಿ ಟ್ರಾವೆಲ್ ಸಹ ತುಂಬ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಜೀವನ ರೇಖೆಯಿಂದ ಸರಿಸುಮಾರು 44 ಆಸ್ಪಾಸಲ್ಲಿ ಒಂದು ರೇಖೆ ಚಂದ್ರ ಪರ್ವತದ ಕಡೆ ಬರ್ತಿರೋದನ್ನು ಕಾಣಿಸ್ತಾ ಇದೆ. ಸೊ ಇದರರ್ಥ ಇವರು ಪ್ರಯಾಣವನ್ನು ತುಂಬ ಎಂಜಾಯ್ ಮಾಡ್ತಾರೆ, ಮತ್ತು ಫಾರಿನ್ ಟ್ರಾವೆಲ್ಸ್ ಆಗೋಗುವಂಥ ಸಾಧ್ಯತೆಗಳು ಸಹ ಇದೆ ಅಂತ ಹೇಳ್ಬೋದು. ಮತ್ತು ಕೇತು ಪರ್ವತದಲ್ಲಿ ಒಂದು ಸ್ಪಷ್ಟವಾದಂಥ ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಇವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದಿರ್ತಾರೆ. ಇವರು ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು. ಇವರು ಒಂದು ಉತ್ತಮವಾದಂಥ ಭವಿಷ್ಯವನ್ನು ಸಹ ಇವರು ನುಡಿಯುವಷ್ಟು ಜ್ಞಾನವನ್ನು ಹೊಂದಿರ್ತಾರೆ. ಹಾಗೂ ನೋಡಿ, ಜೀವನ ರೇಖೆ ಕೊನೆಯ ಅಂತ್ಯಭಾಗದಲ್ಲಿ ಒಂದು ಮೀನಿನ ಆಕೃತಿ ಇರೋದರಿಂದ ಲೈಫಲ್ಲಿ ಅದ್ಭುತವಾದಂಥ ಯಶಸ್ಸು ಗಳಿಸ್ತಾರೆ. ಇದನ್ನು ಯಾರು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ಇವರು ಬಿಸ್ನೆಸ್ಸು ಮಾಡ್ಬೋದು, ತುಂಬ ಉತ್ತಮ ರೀತಿಯಲ್ಲಿ ಬಿಸ್ನೆಸ್ ಮಾಡಿ ಇದರಿಂದ ಉತ್ತಮವಾದಂಥ ಲಾಭ ಪಡಿತಾರೆ, ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತಂಥ ವಾಸ್ತಿನೂ ಇಷ್ಟ ಆಗಿರ್ತದೆ, ಒಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತಂಥ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಸಹ ಅಷ್ಟೇ ಒಂದು ಫಿಶ್ಯು ತುಂಬ ಚೆನ್ನಾಗಿರೋದ್ರಿಂದ ಅತ್ಯುತ್ತಮ ಕಲಾವಿದರು ಸಹ ಆಗಿರ್ತಾರೆ. ಇವರಿಗೆ ಕಲೆ ತುಂಬ ಉತ್ತಮವಾಗಿದೆ ಇವರ ಲೈಫಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತದೆ, ವಾಸ್ತು ಇಷ್ಟ ಆಗಿರ್ತದೆ, ಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.